ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 89 ಯಹೂದಿ ಧರ್ಮವು ಅಂದರೆ ಜುಡಾಯಿಸಂ ದೇವರಿಂದ ನೇಮಕವಾದ ಸಹಸ್ರಮಾನದ ದೇವರ ರಾಜ್ಯದ ನಮೂನೆಯಾಗಿದ್ದು ಎಲ್ಲ ಸಂಗತಿಗಳನ್ನು ತಮ್ಮ ನಿಯಂತ್ರಣದಲ್ಲಿರಿಸಿಕೊಂಡು ಅದನ್ನು ಕ್ರಮಪಡಿಸುತ್ತದೆ ಹೀಗಾಗಿ ಯಹೂದಿ ಧರ್ಮವು ಯೋಗ್ಯ ರೀತಿಯಲ್ಲಿ ಸಭೆ ಮತ್ತು ರಾಜ್ಯದ ಸಂಯೋಗವಾಗಿದೆ ಆದರೆ ನಾವಾಗಲೇ ತೋರಿಸಿದಂತೆ ಸುವಾರ್ತ ಸಭೆಯು ಯಾವುದೇ ಅರ್ಥದಲ್ಲಿ ಅದರೊಂದಿಗೆ ಭಾಗಿಯಾಗುವುದಿಲ್ಲ ಅಥವಾ ಅದರೊಂದಿಗೆ ಕ್ರಿಸ್ತನು ರಾಜಾದಿರಾಜನಾಗಿ ಬಂದು ತನ್ನ ನಿಯಂತ್ರಣದಲ್ಲಿರಿಸಿಕೊಂಡು ಅದನ್ನು ತನ್ನ ಮೊದಲಗಿತ್ತಿಯಾಗಿಸಿ ಆ ನೀತಿವಂತಿಕೆಯ ಆಳ್ವಿಕೆಯಲ್ಲಿ ಪಾಲುದಾರರಾಗುವಂತೆ ಉನ್ನತಕ್ಕೆ ಏರಿಸುವವರಿಗೆ ಈ ಲೋಕದ ಸರ್ಕಾರದೊಂದಿಗೆ ಏನನ್ನೂ ಮಾಡುವುದು ಇಲ್ಲ ಆದರೆ ಕ್ರೈಸ್ತ ಪ್ರಪಂಚವೆಂದು ಕರೆಸಿಕೊಳ್ಳುವ ಮಹಾವ್ಯವಸ್ಥೆಯು ದೇವರ ಮಾತುಗಳನ್ನು ಅಲಕ್ಷಿಸಿ ಮಾನವ ಜ್ಞಾನವನ್ನು ವಿಚಾರಣಾ ಸರಣಿಗಳನ್ನು ಮತ್ತು ಯೋಜನೆಗಳನ್ನು ಎಲ್ಲ ಸರ್ಕಾರಗಳನ್ನು ಅವರ ಮತಾಭಿಪ್ರಾಯಗಳನ್ನು ಆಲಂಗಿಸುವವರಾಗಿ ಕ್ರಿಸ್ತನದೆಂದು ಹೇಳಿಕೊಳ್ಳುವುದು ಆದರೆ ನಿಜವಾದ ಕ್ರಿಸ್ತನ ರಾಜ್ಯದ ತಿರಸ್ಕರಣೀಯವಾಗಿ ನಕಲಿಯಾಗಿರುವ ಹಾಗೂ ಸಮಯಕ್ಕೆ ಮೊದಲೇ ಕರ್ತನಿಲ್ಲದೆ ಸಂಘಟಿಸಲ್ಪಟ್ಟ ಮತ್ತು ಪೂರ್ಣವಾಗಿ ಅಯೋಗ್ಯವಾದ ಎಲ್ಲ ಮತಾಭಿಪ್ರಾಯಗಳನ್ನು ಆಲಂಗಿಸಿಕೊಳ್ಳುತ್ತದೆ ಆದುದರಿಂದ ಬಾಬೇಲಿನ ಪತನವನ್ನು ಒಂದು ಅನರ್ಹ ಸಭೆ ಸರ್ಕಾರದ ಪದ್ಧತಿಯಾಗಿ ಮತ್ತು ಗೋಧಿಯ ಅರ್ಹತೆಯ ಹೊರಗೆ ಶೇಖರಿಸಲ್ಪಟ್ಟದ್ದಾಗಿ ಯಹೂದಿ ಧರ್ಮದ ಪತನದಿಂದ ಉತ್ತಮವಾಗಿ ನಿರೂಪಿಸಬಹುದಾಗಿದೆ ಬಾಬೇಲೆಂಬ ಹೆಸರು ಮೂಲದಲ್ಲಿ ದೇವರ ಹೆಬ್ಬಾಗಿಲನ್ನು ಸಂಕೇತಿಸುವುದಾಗಿತ್ತು ನಂತರದಲ್ಲಿ ಪರಿಹಾಸ್ಯ ಮಾಡುವಂತೆ ಅದನ್ನು ತಾರುಮಾರು ಎಂದು ಕರೆಯಲಾಯಿತು ಪ್ರಕಟಣೆಯ ಪುಸ್ತಕದಲ್ಲಿ ಈ ಹೆಸರನ್ನು ವಿಶಿಷ್ಟವಾಗಿ ಹೆಸರು ಮಾತ್ರದ ಸಭೆ ಎಂದು ಅನ್ವಯಿಸಲಾಗುತ್ತದೆ ಅದು ಮಹಿಮೆಯ ಹೆಬ್ಬಾಗಿಲಾಗಿದ್ದರೂ ತಪ್ಪುಗಳಿಗೂ ಮತ್ತು ಗೊಂದಲಗಳಿಗೂ ಹೆಬ್ಬಾಗಿಲಾಯಿತು ಇದೊಂದು ದುಃಖಕರವಾದ ಮಿಶ್ರಣವಾಗಿದ್ದು ಮುಖ್ಯವಾಗಿ ಹಣಜಿಗಳು ಮತ್ತು ಕಪಟಿಗಳ ಮಿಶ್ರಣದಿಂದ ರಚಿತವಾದ ಲೌಕಿಕ ಉದ್ಯೋಗದ ಗೊಂದಲಮಯ ಸಮೂಹವಾಗಿದ್ದು ಇದರಲ್ಲಿ ಕರ್ತನ ಆಭರಣಗಳು ಹೂಣಲ್ಪಡುತ್ತಿವೆ ಮತ್ತು ಅದರ ನಿಜವಾದ ಸೌಂದರ್ಯ ಮತ್ತು ಹೊಳಪು ಮುಚ್ಚಿಹೋಗಿದೆ ಸಾಂಕೇತಿಕ ಪ್ರವಾದನೆಯಲ್ಲಿ ಬಾಬೇಲ್ ಎಂಬ ಪದವು ಕೆಲವೊಮ್ಮೆ ಮಹಾಬಾಬೇಲ್ ವೇಶ್ಯೆಯರ ತಾಯಿ ಎಂದು ಕರೆಯಲ್ಪಡುವ ರೋಮಿನ ಸಭೆಗೆ ಮಾತ್ರವೇ ಅನ್ವಯವಾಗುತ್ತದೆ ಈ ಹೆಸರು ಅದಕ್ಕೆ ಮಾತ್ರವೇ ಶತಮಾನ ಕಾಲಗಳಿಂದ ಅದೊಂದು ಮಿಶ್ರಣ ವ್ಯವಸ್ಥೆಯಾಗಿರುವವರಿಗೆ ಅನ್ವಯವಾಗುತ್ತದೆ ಅದು ಯಾರನ್ನೂ ಸಹಿಸುವುದಿಲ್ಲ ಆದರೆ ಇತರೆ ಕ್ರೈಸ್ತ ಸಭಾ ವ್ಯವಸ್ಥೆಗಳು ತಾಯಿಯಷ್ಟು ಹೆಚ್ಚಲ್ಲವಾದರೂ ಇನ್ನೂ ಅಷ್ಟೊಂದು ಕೆಟ್ಟು ಹೋಗಿಲ್ಲವಾದರೂ ಅಥವಾ ಮಹತ್ವವಾಗಿ ತಪ್ಪಾಗಿಲ್ಲವಾದರೂ ವಿವಿಧ ಸಮರ್ಪಣಕರವಾದ ಸುಧಾರಣಾ ಪ್ರಯತ್ನಗಳಿಂದ ಆಕೆಯಿಂದ ಹೊರಹೊಮ್ಮಿದೆ ಇವುಗಳಲ್ಲಿ ತಪ್ಪುಗಳು ಹಣಜಿಗಳು ಮತ್ತು ಲೌಕಿಕತೆಗಳು ಹೆಚ್ಚಾಗಿ ಪ್ರಬಲಗೊಳ್ಳುತ್ತಿವೆ ಬಾಬೇಲ್ ಎಂಬ ಹೆಸರು ಸಾಮಾನ್ಯವಾಗಿ ಅಥವಾ ಕುಟುಂಬದ ಹೆಸರಾಗಿ ಎಲ್ಲ ನಾಮಾಂಕಿತ ಕ್ರೈಸ್ತ ವ್ಯವಸ್ಥೆಗಳಿಗೂ ಉಪಯೋಗಿಸಿದೆ ಈಗ ಅದು ರೋಮಿನ ಸಭೆಯನ್ನು ಮಾತ್ರವಲ್ಲ ಎಲ್ಲ ಪ್ರೊಟೆಸ್ಟೆಂಟ್ ಪಂಗಡಗಳನ್ನು ಒಳಗೊಂಡಿದೆ ಪೋಪ್ನ ಅಧಿಕಾರವನ್ನು ಮಾತೃ ಪದ್ಧತಿ ಎಂದು ಹೆಸರಿಸಿದೆ ಆದ್ದರಿಂದ ನಾವು ಆಕೆಯಿಂದ ಉತ್ಪನ್ನಗೊಂಡ ವಿವಿಧ ಪ್ರೊಟೆಸ್ಟೆಂಟ್ ಪದ್ಧತಿಗಳನ್ನು ಆಕೆಯ ಪುತ್ರಿಯರು ಎಂಬುದಾಗಿ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಈ ಸತ್ಯವನ್ನು ಪ್ರೊಟೆಸ್ಟೆಂಟ್ ಸಭೆಗಳು ಸಾಮಾನ್ಯವಾಗಿ ಕೆಲವೊಮ್ಮೆ ಹೆಮ್ಮೆಯಿಂದ ಒಪ್ಪಿಕೊಳ್ಳುತ್ತಾರೆ ಸುಗ್ಗಿಯ ಸಮಯದ ಹಿಂದೆ ಅನೇಕ ದೇವಜನರು ಗಮನೀಯವಾಗಿ ಮತ್ತು 16ನೇ ಶತಮಾನದ ಸುಧಾರಕರುಗಳು ಆಕೆಯನ್ನು ಮಹಾಬಾಬೇಲಿನಲ್ಲಿ ಸಾಂದ್ರತೆಯಿಂದೊಡಗೂಡಿದ ಕ್ರಿಸ್ತವಿರೋಧಿಗಳು ಎಂಬ ಆಕೆಯ ನಿಜವಾದ ಪ್ರಧಾನ ಗುಣವನ್ನು ಕಂಡುಹಿಡಿದರು ಈ ಸತ್ಯಕ್ಕೆ ಗಮನ ಸೆಳೆಯುವಂತೆ ಅವರು ಮಾತೃವ್ಯವಸ್ಥೆಯಿಂದ ಪ್ರತ್ಯೇಕಿಸಲ್ಪಟ್ಟರು ಮತ್ತು ಅವರೊಂದಿಗೆ ಇತರರನ್ನು ಮುನ್ನಡೆಸಿದರು ಪ್ರವಾದಿಯು ಹೇಳುವಂತೆ ಆಮೇಲೆ ಬಹಳ ಮಂದಿ ನಯವಾದ ನುಡಿಗಳನ್ನಾಡುತ್ತಾ ಅವರನ್ನು ಸೇರಿಸಿಕೊಳ್ಳುವರು ದಾನಿಯೇಲ 11:34 ಎಂದು ಮುಂತಿಳಿಸಿದಂತೆ ಅವರಲ್ಲಿ ಅನೇಕ ಹಣಜಿಗಳೂ ಇದ್ದರು
ಇಲ್ಲಿ ಸುಗ್ಗಿಯ ಮೊದಲು ರಾಜಕೀಯ ಸಿದ್ಧಾಂತಗಳ ಕ್ಷೋಭೆಯ ಬೇರ್ಪಡಿಸುವಿಕೆಯು ಇತ್ತು ಇವುಗಳಲ್ಲಿ ಹಣಜಿಯು ಇನ್ನೂ ಪ್ರಧಾನವಾಗಿದ್ದು ಆದರೆ ಕಡಿಮೆ ಆಕ್ಷೇಪಣೆಗಳುಳ್ಳ ಬಾಬೆಲಿನ ಮತ್ತೊಂದು ಪದ್ಧತಿಯನ್ನು ರೂಪಿಸಿತು।